ಸ್ನೇಹಿತರೆ ನಮಸ್ಕಾರ. ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಸಿಎಂ ಆಯ್ಕೆ ಕಸರತ್ತು ಜೋರಾಗಿ ನಡೀತಿದೆ. ಒಂದು ಕಡೆ ಶಾಸಕಾಂಗ ಪಕ್ಷದ ಸಭೆಯನ್ನು ಕೂಡ ನಿನ್ನೆ ರಾತ್ರಿ ಮಾಡಿದ್ದಾರೆ. ಈ ಸಭೆಯಲ್ಲಿ ಒಂದು ಸ್ಪಷ್ಟವಾದಂತಹ ನಿಲುವಿಗೆ ಅಥವಾ ನಿರ್ಧಾರಕ್ಕೆ ಬರೋಕ್ಕೆ ಆಗದಿಲ್ಲ ಅನ್ನೋದು ಕೂಡ ಸತ್ಯ. ಆದರೆ ಮತ್ತೊಂದು ಕಡೆ ಈ ಸಭೆ ಒಂದು ಶಕ್ತಿ ಪ್ರದರ್ಶನಕ್ಕೂ ಕೂಡ ಸಾಕ್ಷಿಯಾಯಿತು. ಮತ್ತೊಂದು ಕಡೆ ಸಿದ್ದರಾಮಯ್ಯನವರಿಗೆ ಶಾಕ್ ಕೊಡುವಂಥ ಸಭೆಯೂ ಕೂಡ ಆಗಿ ಬದಲಾಯಿತು ಅನ್ನೋದು ಕೂಡ ಸತ್ಯ. ಈಗಾಗಲೇ ಕಾಂಗ್ರೆಸ್ನ ಹೈಕಮಾಂಡ್ ಒಂದಷ್ಟು ಪ್ಲಾನ್ಗಳನ್ನು ಮಾಡಿಟ್ಕೊಂಡಿದೆ ಅನ್ನೋದು ಕಾಂಗ್ರೆಸ್ನ ನಾಯಕರಿಗೆ ಗೊತ್ತಿಲ್ಲ ಅಂತನಲ್ಲ, ಆದರೆ ಗೊತ್ತಿದ್ರೂ ಕೂಡ ಗೊತ್ತಿರದಂತಿರುವಂತಹ ಈ ನಾಯಕರು ಈಗಾಗಲೇ ಸಿ ಎಲ್ ಪಿ ಸಭೆಯಲ್ಲಿ ಭಾಗವಹಿಸಿದ್ದಾರೆ, ಶಾಸಕರು ಕೊಟ್ಟಂತಹ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿದ್ದಾರೆ, ಜೊತೆಗೆ ವೀಕ್ಷಕರ ಮುಂದೆಯೂ ಕೂಡ ಒಂದಷ್ಟು ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ, ವೀಕ್ಷಕರು ಕೂಡ ಒಂದಷ್ಟು ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಾರೆ. ಹಾಗಾದರೆ ಇಡೀ ಸಿ ಎಲ್ ಪಿ ಸಭೆಯಲ್ಲಿ ಆದಂಥ ಚರ್ಚೆ ಏನು, ಈ ಸಿ ಎಲ್ ಪಿ ಸಭೆಯ ಉದ್ದೇಶ ಏನಾಗಿತ್ತು, ಜೊತೆಗೆ ಇದರ ಕೊನೆಯ ರಿಸಲ್ಟ್ ಏನಾಯಿತು, ಜೊತೆಗೆ ಸಿದ್ದರಾಮಯ್ಯ ಲೀಡಿಂಗ್ನಲ್ಲಿದ್ದಾರೋ, ಡಿ ಕೆ ಶಿವಕುಮಾರ್ ಲೀಡಿಂಗ್ನಲ್ಲಿದ್ದಾರೋ, ಸಿದ್ದರಾಮಯ್ಯಗೆ ಹಿನ್ನಡೆ ಅಂತಿದೆ, ಹಾಗಾದರೆ ಸಿದ್ದರಾಮಯ್ಯಗೆ ಹಿನ್ನಡೆ ಹೇಗೆ, ಸಿದ್ದರಾಮಯ್ಯ ಸಿ ಎಂ ಆಗಲ್ವಾ, ಡಿ ಕೆ ಶಿವಕುಮಾರೇ ಸಿ ಎಂ ಆಗ್ತಾರಾ, ಅಥವಾ ಕಾಂಗ್ರೆಸ್ ಬೇರೆ ಏನಾದರೂ ಪ್ಲಾನ್ಗಳನ್ನು ಹಾಕ್ತಿದೆಯಾ, ಇನ್ನು ಡಿ ಸಿ ಎಂ ವಿಚಾರದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ತಲೆನೋವು ಸೃಷ್ಟಿಯಾಗಿರೋದು ಯಾಕೆ, ಇದೆಲ್ಲದರ ಬಗ್ಗೆ ಡಿಟೇಲ್ ಆಗಿ ಮಾಹಿತಿಯನ್ನು ಇವತ್ತು ನಾನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಕಾಂಗ್ರೆಸ್ಗೆ ಸ್ಪಷ್ಟವಾದಂಥ ಬಹುಮತ ಸಿಕ್ಕಿದೆ, ಸರಿ. ಆದರೆ ಕಾಂಗ್ರೆಸ್ಗೆ ಬಹುಮತ ಸಿಕ್ಕಿದೆ ಅಂತ ಹೇಳಿಬಿಟ್ಟು ಮುಂದಿನ ಅಧಿಕಾರ ಈಸಿಯಾಗಿದೆ ಅಂತಲ್ಲ, ಮುಂದಿನ ಪ್ರತಿಯೊಂದು ದಿನಗಳು ಕೂಡ ಸವಾಲಿನ ದಿನಗಳು, ಮುಂದಿನ ಪ್ರತಿಯೊಂದು ಹೆಜ್ಜೆಗಳು ಕೂಡ ಚಾಲೆಂಜಸ್ ಹೆಜ್ಜೆಗಳೇ. ಈಗ ನೋಡಿ, ಕಾಂಗ್ರೆಸ್ಸು ಸಿ ಎಂ ಆಯ್ಕೆಯ ಕಸರತ್ತಲ್ಲಿ ಎಷ್ಟು ಸರ್ಕಸ್ ಮಾಡ್ತಿದೆ ಅನ್ನೋದನ್ನು ಬಹುಶಃ ಎರಡು ದಿನಗಳಿಂದ ನೀವು ಕೂಡ ಗಮನಿಸ್ತಿರ್ತೀರ. ಈಗಾಗಲೇ ಈ ಹಿಂದೆಯೇ ಗೊತ್ತಾಗಿತ್ತು, ಕಾಂಗ್ರೆಸ್ಗೆ ಅಧಿಕಾರಕ್ಕೆ ಬರೋದು ಸವಾಲು ಆಗದೇ ಇದ್ದರೂ ಕೂಡ ಈ ಸಿ ಎಂ ಆಯ್ಕೆ ಅನ್ನೋಂಥದ್ದು ಈ ಸರ್ಕಾರ ರಚನೆಯ ದೊಡ್ಡ ಸವಾಲಾಗಿ ಬದಲಾಗುತ್ತೆ ಅಂತೇಳಿ. ಕಾರಣ ಏನು ಅಂತ ಹೇಳಿದ್ರೆ, ಈ ಸಿ ಎಂ ಆಯ್ಕೆ ಅನ್ನೋಂಥದ್ದು ಕಾಂಗ್ರೆಸ್ಗೆ ಕಬ್ಬಿಣದ ಕಡಲೆ, ಜೊತೆಗೆ ಬಿಸಿ ತುಪ್ಪ ಕೂಡ. ಬಿಸಿ ತುಪ್ಪ ಹೇಗೆ ಬಾಯಿಗೆ ಹಾಕೊಂಡ್ರೆ ಉಗುಳಂಗೂ ಇಲ್ಲ ನುಂಗಂಗೂ ಇಲ್ಲ, ಇದೇ ಸ್ಥಿತಿಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಇದೆ. ಒಂದು ಕಡೆ ಡಿ ಕೆ ಶಿವಕುಮಾರ್, ಮತ್ತೊಂದು ಕಡೆ ಸಿದ್ದರಾಮಯ್ಯ ನಾನೇ ಸಿ ಎಮ್ಮು ನಾನೇ ಸಿ ಎಮ್ಮು ಅಂತ ಹೇಳಿಬಿಟ್ಟು ಪ್ರಚಾರದಲ್ಲಿ ಹಲವು ಸಲ ಹೇಳ್ಕೊಂಡು ಬಂದಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಬೆನ್ನಿಗೆ ಕುರುಬ ಸಮಾಜ, ಒಂದಷ್ಟು ಹೆಚ್ಚು ಶಾಸಕರು ಬೆನ್ನಿಗೆ ನಿಂತಿದ್ದರೆ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಬೆನ್ನಿಗೆ ಒಂದಷ್ಟು ಶಾಸಕರು, ಜೊತೆಗೆ ಒಕ್ಕಲಿಗ ಸಮುದಾಯ ನಿಂತಿದೆ, ಜೊತೆಗೆ ಬೇರೆ ಬೇರೆ ಸಮುದಾಯದ ನಾಯಕರು ಕೂಡ ಒಬ್ಬೊಬ್ಬರು ಬೆನ್ನಿಗೆ ನಿಂತಿದ್ದಾರೆ. ಈ ನಡುವೆ ಲಿಂಗಾಯತ ಸಿ ಎಂ ಕೂಗು, ದಲಿತ ಸಿ ಎಂ ಕೂಗು, ಅಲ್ಪಸಂಖ್ಯಾತರ ಕೂಗು, ಅಹಿಂದ ಕೂಗು, ಹೀಗೆ ಒಂದಲ್ಲ ಎರಡಲ್ಲ ಬೇರೆ ಬೇರೆ ಕೂಗುಗಳಿಂದ ಕಾಂಗ್ರೆಸ್ ಒಂದು ರೀತಿಯಲ್ಲಿ ಈಗ ರಣವ್ಯೂಹದಲ್ಲಿ ಸಿಲುಕಿದೆ. ಇದನ್ನೇ ಭೇದಿಸಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಭಾನುವಾರ ಸಂಜೆ ಸಿ ಎಲ್ ಪಿ ಮೀಟಿಂಗನ್ನು ಕರೆದರು. ಸಿ ಎಲ್ ಪಿ ಮೀಟಿಂಗ್ನಲ್ಲಿ ಬಹುತೇಕ ಎಲ್ಲರೂ ಕೂಡ ಭಾಗವಹಿಸಿದರು, ಜೊತೆಗೆ ವೀಕ್ಷಕರು ಕೂಡ ಬಂದಿದ್ದರು. ಎ ಸಿ ಸಿಂದ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರು, ಇನ್ನಿತರ ಕಾರ್ಯಕರ್ತರು, ಜೊತೆಗೆ ಎಲ್ಲರೂ ಕಾರ್ಯಕಾರಿ ಅಧ್ಯಕ್ಷರುಗಳಿರ್ಬೋದು, ಪ್ರತಿಯೊಬ್ಬರು ಕೂಡ ಭಾಗವಹಿಸಿದರು. ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವೀಕ್ಷಕರ ಮುಂದೆ ಇಟ್ಟಿದ್ದಾರೆ. ಹಾಗಾದರೆ ಈ ಕಾರ್ಯಕಾರಿ ಸಮಿತಿ ಅಂದರೆ ಈ ಒಂದು ಸಿ ಎಲ್ ಪಿ ಮೀಟಿಂಗ್ನಲ್ಲಿ ನಿರ್ಧಾರವಾದಂಥ ಅಂಶಗಳಿಗೇನು, ಸಿ ಎಂ ಆಯ್ಕೆಯ ಬಗ್ಗೆ ಏನೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ ಅಂತೇಳಿ ನೋಡಿದ್ರೆ, ಎಲ್ಲ ಶಾಸಕರು ಕೂಡ ಹೈಕಮಾಂಡ್ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವು ತಲೆಬಾಗ್ತೀವಿ ಅಂತೇಳಿ ಹೇಳಿದ್ದಾರೆ. ಯಾರನ್ನು ಕೂಡ ಸಜೆಸ್ಟ್ ಮಾಡೋದು, ಈಗ ಡಿ ಕೆ ಶಿವಕುಮಾರ್ನ ಸಜೆಸ್ಟ್ ಮಾಡಿದ್ರೆ ಸಿದ್ದರಾಮಯ್ಯ ಬಣಕ್ಕೆ ಸಿಟ್ಟು, ಸಿದ್ದರಾಮಯ್ಯ ಬಣಕ್ಕೆ ಸಜೆಸ್ಟ್ ಮಾಡಿದ್ರೆ ಅದೇ ಡಿ ಕೆ ಶಿವಕುಮಾರ್ ಬಣಕ್ಕೆ ಸಿಟ್ಟು. ಹೀಗಾಗಿ ಇಬ್ಬರಿಗೂ ಬೇಡ, ಇಬ್ಬರ ಬಗ್ಗೆನೂ ಕೂಡ ನಿಷ್ಠುರನೂ ಬೇಡ, ಇದು ಬೇಡ, ಹಾಗೆತನವೂ ಬೇಡ, ಏನು ಬೇಡ ಅಂತೇಳ್ಬಿಟ್ಟು ಹೈಕಮಾಂಡ್ನವರು ನೀವೇನು ತೀರ್ಮಾನ ಮಾಡ್ಕೊಳ್ತೀರಾ ಸರ್, ಅದಕ್ಕೆ ನಾವು ಒಪ್ತೀವಿ ಸರ್ ಅಂತೇಳ್ಬಿಟ್ಟು ಎಲ್ಲ ಶಾಸಕರು ಕೂಡ ಹೇಳಿದ್ದಾರೆ. ಹಾಗಾದರೆ ಈ ಶಾಸಕರು ಈ ರೀತಿ ಹೇಳಿದ ಬಳಿಕ ಈಗ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ, ಹೈಕಮಾಂಡ್ ಬಳಿ ಹೋಗಿರುವಂತಹ ಈ ಚೆಂಡನ್ನು ಹೈಕಮಾಂಡ್ ಹೇಗೆ ಕರ್ನಾಟಕಕ್ಕೆ ವಾಪಸ್ ಕಳಿಸುತ್ತೆ ಅಂತೇಳಿ ನೋಡಿದ್ರೆ, ಇಲ್ಲಿ ಮೂರು ಪ್ಲಾನ್ಗಳನ್ನು ಹೈಕಮಾಂಡ್ ಮಾಡಿಕೊಂಡಿದೆ ಅನ್ನೋದು ಗೊತ್ತಾಗ್ತಿದೆ. ಒಂದು ಏನು ಅಂತ ಹೇಳಿದ್ರೆ, ಸ್ಪಷ್ಟವಾಗಿ ಒಂದು ಸಿ ಎಂ ಆಗಿ ಸಿದ್ದರಾಮಯ್ಯನವರನ್ನು ಮಾಡಿದ್ರೆ, ಇನ್ನು ಡಿ ಸಿ ಎಂ ಆಗಿ ಮೂರು ಜನರನ್ನು ಮಾಡುವಂಥದ್ದು, ಒಂದು ಡಿ ಕೆ ಶಿವಕುಮಾರ್ ಅವ್ರನ್ನ ಮಾಡೋದು, ಮತ್ತೊಂದು ಪರಮೇಶ್ವರ್ ಅವರನ್ನ ಮಾಡೋದು, ಮತ್ತೊಂದು ಕಡೆಯಿಂದ ಎಂ ಬಿ ಪಾಟೀಲ್ ಅವರನ್ನ ಮಾಡೋದು ಅಂತ ಹೇಳಿಬಿಟ್ಟು, ಇಲ್ಲ ಅಂತ ಹೇಳಿದ್ರೆ ಇನ್ನೊಬ್ಬರನ್ನ ಯಾರನ್ನಾದರೂ ಬದಲಾವಣೆ ಮಾಡುವಂಥದ್ದು, ಈಗ ಪ್ರಬಲವಾಗಿ ಆಕಾಂಕ್ಷಿಗಳಿದ್ದಾರಲ್ಲ ಅವ್ರನ್ನ ಯಾರನ್ನಾದರೂ ಮಾಡುವಂಥದ್ದು. ಈಗ ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನು ಸಿ ಎಂ ಮಾಡಿದಾಗ ಒಕ್ಕಲಿಗ ಸಮುದಾಯದಿಂದ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಆಗ್ತಾರೆ, ಪ್ಲಸ್ ಗೃಹ ಸಚಿವ ಕೊಡ್ಬೋದು. ಹಾಗೆಯೇ ಎಂ ಬಿ ಪಾಟೀಲ್ ಲಿಂಗಾಯತ ಸಮುದಾಯದಿಂದ ಆಗ್ತಾರೆ, ಹಾಗೆಯೇ ದಲಿತ ಸಮುದಾಯದಿಂದ ಪರಮೇಶ್ವರ್ ಆಗ್ತಾರೆ. ಹೀಗೆ ಮೂರನ್ನು ಕೂಡ ಬ್ಯಾಲೆನ್ಸ್ ಮಾಡ್ದಂಗೆ ಆಗುತ್ತೆ. ಅಲ್ಲಿ ಸಿದ್ದರಾಮಯ್ಯ ಕುರುಬರಿಂದ ಅಹಿಂದದಿಂದ ಅವರು ಆಗ್ತಾರೆ, ಹಾಗಾಗಿ ನಾಲ್ಕು ಕೂಡ ಬ್ಯಾಲೆನ್ಸ್ ಆಗುತ್ತೆ ಅನ್ನೋದು ಒಂದು ಪ್ಲಾನ್. ಎರಡನೇ ಪ್ಲಾನು, ಅದು ವರ್ಕೌಟ್ ಆಗಿಲ್ಲ ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಒ ಬಿ ಸಿಯಿಂದ ಒಬ್ಬರು ಡಿ ಸಿ ಎಮ್ಮನ್ನು, ಮುಸ್ಲಿಂ ಒಬ್ಬ ಡಿ ಸಿ ಎಮ್ಮನ್ನು, ಲಿಂಗಾಯತ ಸಮುದಾಯದ ಒಬ್ಬ ಡಿ ಸಿ ಎಮ್ಮನ್ನು ಮಾಡುವಂಥದ್ದು, ಇದು ಎರಡನೇ ಪ್ಲಾನ್.
ಇದು ಕೂಡ ವರ್ಕೌಟ್ ಆಗಲಿಲ್ಲ. ಡಿ ಕೆ ಶಿವಕುಮಾರ್ ಸಿ ಎಂ ಆಗಲಿಕ್ಕೆ ಪ್ರಬಲವಾದಂಥ ವಿರೋಧ ಬಂತು ಅಂತ ಹೇಳಿದ್ರೆ ಆಗ ಈ ಮೂರನೇ ಪ್ಲಾನ್ ಏನು ಅಂತ ಹೇಳಿದ್ರೆ 2 ವರ್ಷ ಅಥವಾ 2.5 ವರ್ಷ ಸಿದ್ದರಾಮಯ್ಯ, ಇನ್ನು 2 ವರ್ಷ ಸಿದ್ದರಾಮಯ್ಯ ಒಪ್ಪಿದರೆ 3 ವರ್ಷ ಡಿ ಕೆ ಶಿವಕುಮಾರ್, 2 ವರ್ಷ ಸಿದ್ದರಾಮಯ್ಯ. ಅದಕ್ಕೆ ಒಪ್ಪಲಿಲ್ಲ ಅಂತ ಹೇಳಿದ್ರೆ 2.5 2.5 ಅವರು 2.5 ವರ್ಷ, ಇವರು 2.5 ವರ್ಷ. ಈ ರೀತಿಯಾದಂತಹ ಹಂಚಿಕೆಯನ್ನು ಮಾಡಬೇಕು ಅನ್ನುವಂತಹ ತಂತ್ರಗಾರಿಕೆಯನ್ನು ಮಾಡಿಕೊಂಡಿದ್ದೆ ಹೈಕಮಾಂಡ್. ಇದು ಮೂರು ತಂತ್ರಗಾರಿಕೆಯಲ್ಲೂ 3-3 ಕೂಡ ವರ್ಕೌಟ್ ಆಗಲಿಲ್ಲ ಅಂತ ಹೇಳಿದ್ರೆ ಆಗ ಪ್ಲಾನ್ ಬಿಯನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಇದೆ, ಅಂದರೆ ಬೇರೆ ಯಾವುದಾದ್ರೂ ತಂತ್ರಗಾರಿಕೆಯನ್ನು ಹೂಡೋದು. ಆಗ ಈ ಮೂವರು ನಾಯಕರಿಗೂ ಕೂಡ, ಒಂದು ಕಡೆಯಿಂದ ಈ ಲಿಂಗಾಯತ ಸಮುದಾಯದ ನಾಯಕರು, ಜೊತೆಗೆ ಒಕ್ಕಲಿಗ ಸಮುದಾಯದ ನಾಯಕರು, ಹಾಗೆಯೇ ಅಹಿಂದ ನಾಯಕರು, ಇವರಿಗೂ ಕೂಡ ಒಂದು ಸಮಾಧಾನ ಮಾಡಬೇಕಲ್ವಾ. ಇಂತಹ ದೃಷ್ಟಿಕೋನದಲ್ಲಿ ಬೇರೆ ಏನಾದರೂ ಪ್ಲಾನನ್ನು ಮಾಡುವಂಥದ್ದು ಅಂಥೇಳಿ ಈಗ ಅಂದ್ಕೊಂಡಿದ್ದಾರೆ. ಆದರೆ ಈ ಮೂರು ಪ್ಲಾನ್ಗಳು ಇವಾಗ ನಾನು ಹೇಳಿದೆ ಅಲ್ವಾ, ಈ ಮೂರು ಪ್ಲಾನಲ್ಲಿ ಯಾವುದಾದ್ರೂ ಒಂದು 100% ವರ್ಕೌಟ್ ಆಗುತ್ತೆ ಅನ್ನುವಂಥ ನಂಬಿಕೆಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಇದೆ. ಅದು ಹೇಗೆ ಅಂತೇಳಿ ಕೇಳಿದ್ರೆ, ಸಿದ್ದರಾಮಯ್ಯ ಅವರನ್ನು ಈ ಬೇರೆ ಸ್ಥಾನಗಳಿಗೆ ಒಪ್ಪಿಸೋದು ಅಸಾಧ್ಯ. ಸಿ ಎಂ ಬಿಟ್ಟು ಬೇರೆ ಸ್ಥಾನಕ್ಕೆ ಸಿದ್ದರಾಮಯ್ಯ ಯಾವ ಕಾರಣಕ್ಕೂ ಕೂಡ ಒಪ್ಪೋದಿಲ್ಲ. ಹೀಗಿರುವಾಗ ಸಿದ್ದರಾಮಯ್ಯ ಅವರನ್ನು ಸಿ ಎಂ ಮಾಡಲೇಬೇಕು. ಸಿದ್ದರಾಮಯ್ಯ ಸಿ ಎಂ ಆಗೋದಕ್ಕೆ ಒಪ್ಪದೇ ಇದ್ದಾಗ ಡಿ ಕೆ ಶಿವಕುಮಾರ್ ಅವರನ್ನು ಕನ್ವಿನ್ಸ್ ಮಾಡ್ಬೋದು, ಒಪ್ಪಿಸ್ಬೋದು, ಅವಕಾಶ ಇದೆ ಅಂತಲೂ ಕೂಡ ಹೇಳ್ಬೋದು. ಆದರೆ ಸಿದ್ದರಾಮಯ್ಯ ಅವರಿಗೆ ಅಂಥ ಚಾನ್ಸಸ್ ಇಲ್ಲ, ಮತ್ತು ಅಂತ ಹೇಳುವಂಥ ಧೈರ್ಯವು ಕೂಡ ಯಾರಲ್ಲೂ ಕೂಡ ಇಲ್ಲ. ಹಾಗೆಯೇ ಇದು ಕೊನೆಯ ಬಾರಿಯ ಚುನಾವಣೆ ಅಂತಲೂ ಕೂಡ ಹೇಳಿದ್ದಾರೆ. ಹೀಗಾಗಿ ವಿದಾಯದ ಒಂದು ಸಿ ಎಂ ಸ್ಥಾನವನ್ನು ಅಲಂಕರಿಸಿ ಹೋಗಬೇಕು ಅನ್ನುವಂಥ ಕನಸನ್ನು ಸಿದ್ದರಾಮಯ್ಯ ಕಾಣ್ತಿದ್ದಾರೆ. ಹೀಗಾಗಿ ಸಹಜವಾಗಿ ಡಿ ಕೆ ಶಿವಕುಮಾರ್ನ ಕನ್ವಿನ್ಸ್ ಮಾಡಲಿಕ್ಕೆ ಮೊದಲಿಗೆ ಹೈಕಮಾಂಡ್ ಪ್ರಯತ್ನವನ್ನು ಮಾಡುತ್ತೆ. ಆದರೆ ಈ ಸಿ ಎಲ್ ಪಿ ಮೀಟಿಂಗ್ನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಸಾಕಷ್ಟು ಜನ ವೀಕ್ಷಕರು ಬಂದವರು, ಎ ಸಿ ಸಿಯಿಂದ ಬಂದವರು ಇರ್ಬೋದು, ಶಾಸಕರುಗಳಿರ್ಬೋದು, ಜೊತೆಗೆ ಒಂದಷ್ಟು ಬೇರೆ ಬೇರೆ ನಾಯಕರು ಕೂಡ ಡಿ ಕೆ ಶಿ ಬಗ್ಗೆನೇ ಹೆಚ್ಚು ಒಲವನ್ನು ತೋರಿಸಿದ್ದಾರೆ. ಕಾರಣ ಏನಂತ ಹೇಳಿದ್ರೆ, ಹಗಲು ರಾತ್ರಿ ಶ್ರಮ ಪಟ್ಟಿದ್ದಾರೆ, ತಮ್ಮ ಮೇಲಿನ ದೌರ್ಜನ್ಯಗಳು, ಕೇಸ್ಗಳು ಇದ್ಯಾವುದನ್ನು ಕೂಡ ಕೇರ್ ಮಾಡಿಲ್ಲ, ಸಾಕಷ್ಟು ಶ್ರಮ ವಹಿಸಿ ಪಕ್ಷವನ್ನು ಅಧಿಕಾರಕ್ಕೆ ತರಕ್ಕೆ ಸಿಕ್ಕಾಬಟ್ಟೆ ಒದ್ದಾಡಿದ್ದಾರೆ. ಅಂಥವರಿಗೆ ನಾವು ನ್ಯಾಯವನ್ನು ಒದಗಿಸಬೇಕು, ಅಂಥವರಿಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತಿದ್ದಾರೆ ಒಂದು ಕಡೆ. ಇನ್ನೊಂದು ಕಡೆ ಪ್ರಮುಖವಾಗಿ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಈ ಬಾರಿ ಅವಕಾಶ ಕೊಡದೇ ಇದ್ದರೆ ಅವರು ಸಿಟ್ಟಾಗಿಬಿಡ್ತಾರೆ ಅನ್ನುವಂತಹ ಭಯವೂ ಕೂಡ ಇದೆ. ಇನ್ನು ಡಿ ಕೆ ಶಿವಕುಮಾರ್ ಅವರ ಕೆಲಸದ ಬಗ್ಗೆ ಎಲ್ರಿಗೂ ಕೂಡ ಮೆಚ್ಚುಗೆ ಇದೆ, ಅದು ಇವತ್ತಲ್ಲ, ಈ ಹಿಂದೆಂದನೂ ಕೂಡ ಮೆಚ್ಚುಗೆ ಇತ್ತು, ಈಗ ಅದು ಹೆಚ್ಚಾಗಿದೆ. ಇನ್ನು ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಬರೋದಾದರೆ, ಸಿದ್ದರಾಮಯ್ಯ ಅವರದ್ದು ಸ್ವಲ್ಪ ನೆಗೆಟಿವ್ಗಳು ಕೂಡ ಇದ್ದಾವೆ. ಹೀಗಾಗಿ ಸಿದ್ದರಾಮಯ್ಯ ಅವರ ನೆಗೆಟಿವ್ ಇಂದನೇ ಸಿದ್ದರಾಮಯ್ಯ ಅವರಿಗೆ ಸಿ ಎಂ ಸ್ಥಾನ ತಪ್ಪಿದ್ರು ಕೂಡ ಅಚ್ಚರಿ ಪಡೋದು ಬೇಡ. ಅದನ್ನು ಮೀರಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ದೈವ ಬಲ ಇದೆ, ಜೊತೆಗೆ ಸಂಘಟನೆಗಳ ಬಲ ಇದೆ, ಸಮುದಾಯದ ಬಲ ಇದೆ, ಶಾಸಕರ ಬಲ ಇದೆ, ಹಾಗೆಯೇ ಬೇರೆ ಬೇರೆ ಶಕ್ತಿಗಳ ಬಲವೂ ಕೂಡ ಇದೆ. ಆರ್ಥಿಕ ಶಕ್ತಿಯಾಗಿರ್ಬೋದು ಅಥವಾ ಬೇರೆ ಯಾವುದೇ ಶಕ್ತಿಯಾಗಿರ್ಬೋದು, ಎಂತಹ ದುಷ್ಟಶಕ್ತಿಗಳನ್ನು ಎದುರಿಸುವಂಥ ಶಕ್ತಿಯಾಗಿರ್ಬೋದು, ಎಲ್ಲ ರೀತಿಯ ಶಕ್ತಿಯು ಕೂಡ ಡಿ ಕೆ ಶಿವಕುಮಾರ ಬಳಿ ಇದೆ. ಹೀಗಾಗಿ ದೊಡ್ಡ ಸಂಘಟನೆಗಾರನು ಕೂಡ ಹೌದು, ಯಾವ ಚಾಲೆಂಜನ್ನು ಕೂಡ ಎದುರಿಸಬಲ್ಲಂಥ ಚಾಣಕ್ಯನು ಕೂಡ ಹೌದು. ಹೀಗಾಗಿ ಧೈರ್ಯವಾಗಿ ಡಿ ಕೆ ಶಿವಕುಮಾರ್ ಅವರನ್ನು ಸಿ ಎಂ ಮಾಡಿ ಎನ್ನುವಂಥ ಆಗ್ರಹವು ಕೂಡ ಕೇಳಿಬರ್ತಿದೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಪ್ರಬಲ ನಾಯಕ, ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿರುವಂಥ ನಾಯಕ, ಸಂಘಟನೆ ವಿಚಾರದಲ್ಲಿ ಸಿದ್ದರಾಮಯ್ಯನು ಕೂಡ ಎತ್ತಿದ ಕೈ. ಆದರೆ ಸಿದ್ದರಾಮಯ್ಯ ಅವರ ಹತ್ರ ಮಾತನಾಡೋದು ಅಷ್ಟು ಸುಲಭವಲ್ಲ, ಸಿದ್ದರಾಮಯ್ಯ ಅವರನ್ನು ಕನ್ವಿನ್ಸ್ ಮಾಡೋದು ಕೂಡ ಅಷ್ಟು ಸುಲಭವಲ್ಲ. ಹೀಗಾಗಿ ಕನ್ವಿನ್ಸ್ ಮಾಡೋದು ಕೂಡ ಈಗ ಕಾಂಗ್ರೆಸ್ನ ಹೈಕಮಾಂಡ್ಗೆ ದೊಡ್ಡ ಸವಾಲಾಗಿದೆ. ಜೊತೆಗೆ ಸಿದ್ದರಾಮಯ್ಯ ಅವರಿಗೆ ಒಂದು ಅದೃಷ್ಟ ಇದೆ, ಮತ್ತೊಂದು ಅವರಿಗೆ ಶಾಸಕರ ಬೆಂಬಲವು ಕೂಡ ದೊಡ್ಡ ಮಟ್ಟದಲ್ಲಿದೆ. ಹಾಗೆಯೇ ಕುರುಬರು ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಬೆಂಬಲವನ್ನು ಕೊಡ್ತಾರೆ. ಅಹಿಂದ ಹೋರಾಟಗಾರರು ಇರ್ಬೋದು, ಅಹಿಂದ ಪರ ನಿಲ್ಲೋರು ಇರ್ಬೋದು, ಇವರು ಕೂಡ ಸಿದ್ದರಾಮಯ್ಯ ಪರನೇ ನಿಲ್ತಾರೆ. ಹೀಗಾಗಿ ಸಿದ್ದರಾಮಯ್ಯ ಸಿ ಎಂ ಆಗಲಿ ಅನ್ನುವಂತಹ ಅಪೇಕ್ಷೆಗಳು ಕೂಡ ಕೇಳಿಬರ್ತಿದ್ದಾವೆ. ಇವರಿಬ್ಬರು ಇಲ್ಲದೇ ಇದ್ದರೆ ಆಗ ದಲಿತ ಸಿ ಎಂ ಇರ್ಬೋದು, ಲಿಂಗಾಯತ ಸಿ ಎಂಗಳಿರ್ಬೋದು, ಮುಸ್ಲಿಮ್ನ ಸಿ ಎಂ ಸ್ಥಾನ ಅಥವಾ ಡಿ ಸಿ ಎಂ ಸ್ಥಾನದ ಆಕಾಂಕ್ಷೆಗಳಿರ್ಬೋದು, ಈ ರೀತಿ ಸಾಕಷ್ಟು ಆಸೆಗಳು, ಜೊತೆಗೆ ಒಂದಷ್ಟು ಬಯಕೆಗಳನ್ನು ಇಟ್ಕೊಂಡು ಒಬ್ಬರಾದ್ಮೇಲೆ ಒಬ್ಬರು ಚಿಗುರುಕೊಳ್ತಾನೆ ಇದ್ದಾರೆ. ಈಗಾಗಲೇ ಮುಸ್ಲಿಂ ಸಮುದಾಯದವರು ಕೂಡ ಜಮೀರ್ ಅವರಿಗೆ ಡಿ ಸಿ ಎಂ ಸ್ಥಾನವನ್ನು ಕೊಡಬೇಕು, ಈಗ ಸಿದ್ದರಾಮಯ್ಯ ಅವರಿಗೆ ಸಿ ಎಂ ಸ್ಥಾನವನ್ನು ಕೊಡಲೇಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಿರೋದ್ರಿಂದ ಸಹಜವಾಗಿ ಇದೆಲ್ಲದೂ ಕೂಡ ಹೈಕಮಾಂಡ್ಗೂ ಈಗ ಬಿಸಿ ತುಪ್ಪ. ಏನು ಮಾಡಬೇಕು, ಏನು ಬಿಡಬೇಕು ಅಂತಲೂ ಕೂಡ ಗೊತ್ತಾಗ್ತಿಲ್ಲ. ಯಾರನ್ನಾದರೂ ಒಬ್ಬರನ್ನು ಸೈಡ್ಲೈನ್ ಮಾಡಿದ್ರೆ ಮತ್ತೊಬ್ಬರು ಸಿಟ್ಟಾಗ್ತಾರೆ, ಅವರು ಸಿಟ್ಟಾದರೆ ಪಕ್ಷದ ಮೇಲೆ ಪರಿಣಾಮ ಬೀರುತ್ತೆ. ಆರಂಭದಲ್ಲೇ ಈ ರೀತಿಯಾದಂಥ ವಿಘ್ನಗಳನ್ನು ಎದುರಿಸುವಂತಹ ಧೈರ್ಯವನ್ನು ಕೂಡ ಯಾವುದೇ ಹೈಕಮಾಂಡ್ ತೋರಿಸ್ಲಿಕ್ಕೆ ಇಷ್ಟಪಡೋದಿಲ್ಲ. ಹೀಗಾಗಿ ತುಂಬ ಜಾಗರೂಕತೆಯಿಂದ ಮತ್ತು ತುಂಬ ನಾಜೂಕಾಗಿ ಈ ಸಿಚುವೇಶನನ್ನು ಎದುರಿಸುವಂತಹ ಪ್ರಮೇಯ ಈ ಕಾಂಗ್ರೆಸ್ನ ಹೈಕಮಾಂಡ್ ಮುಂದೆ ಬಂದಿದೆ ಅಂತ ಹೇಳಿದ್ರೆ ಸುಳ್ಳಾಗಲ್ಲ. ಈಗಾಗಲೇ ರಾಜ್ಯದಲ್ಲಿ ಮುಂದಿನ ಸರ್ಕಾರ ರಚನೆ, ಜೊತೆಗೆ ಸಿ ಎಂ
ಆಯ್ಕೆಯ ಕಸರತ್ತು ಭಾರೀ ಕುತೂಹಲದ ಹಂತದಲ್ಲಿ ನಿಂತು ಈಗಾಗಲೇ ಹೈಕಮಾಂಡ್ ಅಂಗಳಕ್ಕೆ ಈ ಚೆಂಡು ಹೋಗಿದ್ದು. ಹೈಕಮಾಂಡ್ ಯಾರನ್ನು ಆಯ್ಕೆ ಮಾಡುತ್ತೆ? ಡಿ ಕೆ ಶಿವಕುಮಾರ್ಗೆ ಮಣೆ ಹಾಕುತ್ತಾ, ಸಿದ್ದರಾಮಯ್ಯ ಅವರಿಗೆ ಜೈ ಅನ್ನುತ್ತಾ, ಅಥವಾ ಇವರಿಬ್ಬರು ಬೇಡ ಬೇರೆಯವರು ಇರಲಿ ಅಂತೇಳಿ ಆಯ್ಕೆ ಮಾಡಿ ಕಳಿಸುತ್ತಾ ಗೊತ್ತಿಲ್ಲ. ಆದರೆ ಒಂದು ದೊಡ್ಡ ಬದಲಾವಣೆಯನ್ನು ಮಾತ್ರ ಕಾಂಗ್ರೆಸ್ನ ಹೈಕಮಾಂಡ್ ಮಾಡುತ್ತೆ ಅನ್ನೋದರಲ್ಲಿ ಅನುಮಾನನೇ ಬೇಡ. ನಿಮಗೇನಿಸುತ್ತೆ ಸ್ನೇಹಿತರೆ, ಸಿದ್ದರಾಮಯ್ಯವರು ಸ್ವಲ್ಪ ಹಿನ್ನಡೆ ಆಗಿದ್ದಾರೆ ಅಂತೇಳಿ ಅನಿಸ್ತಿದೆಯಾ? ಡಿ ಕೆ ಶಿವಕುಮಾರು ಹಿನ್ನಡೆ ಆಗಿದೆ ಅಂತ ಅನಿಸುತ್ತಾ? ಅಥವಾ ಯಾರು ಮುಂದಿನ ಸಿ ಎಂ ಆಗ್ಬೋದು ಅಂತೇಳಿ ನಿಮ್ಮ ಅಭಿಪ್ರಾಯ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈಶ್ವರ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ. ಧನ್ಯವಾದ.